ನಾನು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್, ಗೈನಕಾಲಜಿಸ್ಟ್ ಹಾಗೂ IVF ಸ್ಪೆಷಲಿಸ್ಟ್, ಚಂದನ ಆಸ್ಪತ್ರೆ ಹಾಗೂ ಮಿರಾಕಲ್ IVF ಹಾಸ್ಪಿಟಲ್ ಬೆಂಗಳೂರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ. ಕೊರೋನಾ ವೈರಸ್ ಇನ್ಫೆಕ್ಷನ್ ಸುತ್ತಮುತ್ತ ಇರುವಾಗ ಗರ್ಭಿಣಿ ಹೆಂಗಸರು ಡೆಲಿವರಿಗೆ ಬಂದರೆ ಅವರಿಗಾಗಲಿ ಅಥವಾ ಅವರ ಮಗುವಿಗಾಗಲಿ ಏನಾದರೂ ತೊಂದರೆ ಆಗುತ್ತಾ ಅಂತ ತುಂಬ ಜನ ಭಯ ಆತಂಕದಲ್ಲಿರ್ತಾರೆ. ಇಲ್ಲ, ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅವರು ಬಂದಾಗ ತೀರ ಹತ್ತಿರ, ಅಂದರೆ ಅವರ ಅಮ್ಮ, ಅವರ ಗಂಡ, ಆ ಥರ ಒಬ್ಬರು ಇಬ್ಬರು ಮಾತ್ರ ಆ ಹೆಂಗಸಿನ ಜೊತೆ ಬರಬೇಕಾಗತ್ತೆ. ಎಲ್ಲರೂ ಊರಿನಲ್ಲಿರೋ ತುಂಬ ಜನ ಅಟೆಂಡ್ ಮಾಡೋದು ಬೇಡ, ಯಾಕಂದರೆ ಅವ್ರು ಎಲ್ಲಿಂದ ಬಂದಿರ್ತಾರೋ, ಏನೇನು ಇನ್ಫೆಕ್ಷನ್ ತರ್ತಾರೋ ಅನ್ನೋ ಭಯ ಇರುತ್ತೆ. ಅಲ್ಲದೆ ಈ ಹೆಂಗಸನ್ನು ಅಟೆಂಡ್ ಮಾಡುವಂತಹ ಎಲ್ಲರೂ, ಅಂದರೆ ಆಸ್ಪತ್ರೆ ಸಿಬ್ಬಂದಿಗಳು, ಶಿಶು ವೈದ್ಯರು, ಹೆರಿಗೆ ಮಾಡಿರೋ ಡಾಕ್ಟ್ರು, ದಾದಿಯರು, ಅವರ ಅಮ್ಮ, ಅವರ ಯಜಮಾನರು, ಎಲ್ಲರೂ ಕೆಲವು ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ. ಏನು? ಒಂದು, ಕೈ ತೊಳೆದು ಸೋಪ್ ಸೊಲ್ಯೂಷನ್ನಲ್ಲಿ ಕೈ ತೊಳೆದು ಅದಾದಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಿ ಅಮ್ಮ ಮಗುವನ್ನು ಮುಟ್ಟಬೇಕಾಗತ್ತೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಯಾವಾಗಲೂ ಇರಬೇಕಾಗತ್ತೆ. ಒಂದು 4-6 ಅಡಿ ಅಮ್ಮ ಮಗುವಿನಿಂದ ಮೇಂಟೈನ್ ಮಾಡಬೇಕಾಗತ್ತೆ. ಈ ಅಮ್ಮ ಮಗುವಿಗೆ ಖಂಡಿತ ಪಕ್ಕದಲ್ಲಿ ಮಲಗಿಸ್ಕೊಂಡು ಹಾಲು ಕುಡಿಸ್ಬೋದು. ಬಂದಿರೋ ಜನ ಹೊರಗಿನಿಂದ ಯಾರೇ, ನಾವುಗಳು ಯಾರೇ ಹೋದರೂ ಕೂಡ ಚಪ್ಪಲಿ ಹೊರಗಡೆ ಬಿಟ್ಟು ಆ ರೂಮಿಗೆ ಹೋಗಬೇಕಾಗತ್ತೆ. ಆಹಾರ, ನಾರ್ಮಲ್ ಆಹಾರ ತೊಗೊಳ್ಬೋದು. ಅವಳು ಬಿಸಿಯಾದ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರದ ಜೊತೆಗೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಮಕ್ಕಳ ಡಾಕ್ಟ್ರು ಹೇಳಿದ್ದ ಕ್ರಮಗಳನ್ನು ಫಾಲೋ ಮಾಡಬೇಕಾಗತ್ತೆ. ಮನೆಗೆ ಹೋದ ಮೇಲೆ ಕೂಡ ಅವರು ಈ ಶುಚಿತ್ವವನ್ನು ಫಾಲೋ ಮಾಡಬೇಕಾಗತ್ತೆ. ಹೊರಗಡೆ ಎಲ್ಲೂ ತಿರುಗಾಡೋದು ಬೇಡ, ಯಾಕೆಂದರೆ ಈ ಕೋವಿಡ್ ವೈರಸ್ ಇನ್ಫೆಕ್ಷನ್ ಇರೋದ್ರಿಂದ ಇಮ್ಯುನಿಟಿ ಕಡಿಮೆ ಇರುತ್ತೆ. ಡೆಲಿವರಿ ಆದ ಸಂದರ್ಭದಲ್ಲಿ ಬಾಣಂತಿಗಾಗಲಿ ಮಗುಗಾಗಲಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಅವರುಗಳು ಜಾಸ್ತಿ ಹೊರಗಡೆ ಎಲ್ಲೂ ತಿರುಗಾಡೋದು ಬೇಡ, ಮನೆಗೆ ಜಾಸ್ತಿ ಜನ ಬಿಟ್ಕೊಳ್ಳೋದು ಬೇಡ. ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ಅವರು ಹೆರಿಗೆಯನ್ನು ಮೆಟರ್ನಿಟಿ ಹಾಸ್ಪಿಟಲ್, ಅಂದರೆ ಹೆರಿಗೆಗೆ ಸಂಬಂಧಪಟ್ಟ ಹಾಸ್ಪಿಟಲಲ್ಲೇ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕೆಂದರೆ ಬೇರೆ ಹಾಸ್ಪಿಟಲ್ಗಳಲ್ಲಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್ನಲ್ಲಿ 108 ಕಾಯಿಲೆಗೆ ಸಂಬಂಧಪಟ್ಟ ಬೇರೆ ಬೇರೆ ತರಹದ ರೋಗಿಗಳು ಬರೋದ್ರಿಂದ ಇವರುಗಳಿಗೆ ಇಮ್ಯುನಿಟಿನೂ ಕಡಿಮೆ ಇರೋದ್ರಿಂದ ಈ COVID-19 ಇನ್ಫೆಕ್ಷನ್ಗೆ ಬೇಗ ತುತ್ತಾಗುವಂತಹ ಸನ್ನಿವೇಶ ಒಳಪಡುತ್ತೆ. ಸೊ ಇಂತಹ ಸಂದರ್ಭಗಳಿಂದ ದೂರವಿಡಿ. ಅದಲ್ಲದೆ ನಿಮಗೆ ಏನು ಬೇರೆ ಥರ ಎಕ್ಸ್ಟ್ರಾ ರಿಸ್ಕ್ ಏನೂ ಆಗೋದಿಲ್ಲ. ಧೈರ್ಯವಾಗಿರಿ. ನಮಸ್ಕಾರ.